ನಾಳೆ ನಾಳಿದ್ದು ಆಗ್ಬೋದು, ನಾಳೆ ನಾಳಿದ್ದು ಇನ್ನು 4 ಕ್ಷೇತ್ರಗಳಿದಾವೆ ಆಗ್ಬೋದು. ನಾಳೆ ನಾಳಿದ್ದು ಅಂತಂದ್ರೆ ನಾಳೆ ನಾರು ಆಗ್ಬೋದು, ನಾಳಿದ್ದಾರು ಕಗ್ಗಂಟೆ ಆಗಿಲ್ಲ, ನಮ್ಮಲ್ಲಿ ಕಗ್ಗಂಟೆಗಳೇ ಇಲ್ಲ, ಎಳದಾಡೋದು ಇಲ್ಲ. ತೀರ್ಮಾನ ಒಂದೇ ಸಾರಿ ಮಾಡೋದು ಬೇಡ ಅಂತ ಒಟ್ಟಿಗೆ ಆಮೇಲೆ ಮಾಡ್ತಾ ಇದ್ವಿ. 20 ಗೆದ್ದೀವಿ ಅಂತ ಹೇಳಲಿಲ್ವಿನಯ್ಯ, 20 ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ. ಆ ಬಿಜೆಪಿ ಅವ್ರ ತರ ಸುಳ್ಳು ಹೇಳಲ್ಲ. 28 ಗೆದ್ಬಿಡ್ತೀವಿ, ಗೆದ್ದಾರ ಅಲ್ಲಿಂದ ನಮ್ಗೆ ಅನುಕೂಲ. ಅದು ಅನುಕೂಲ ಆಗ್ಲಿಲ್ಲ, ಈಗಲೂ ಅವ್ರಿಗೆ ಅನುಕೂಲ ಆಗಲ್ಲ, ನಮ್ಗೆ ಅನುಕೂಲ. ಅದನ್ನೆಲ್ಲ ಈಗ ಹೇಳಕ್ಕಾದ ನಿಮ್ಗೆ, ಅವೆಲ್ಲ ನಿಮ್ಗೆಲ್ಲ ಗುಟ್ಟೆಲ್ಲ ಬಿಟ್ಕೊಡಕ್ ಆಗಲ್ಲ, ಕೆಲವು ಗುಟ್ಟುಗಳಾಗೇ ಇಡ್ಬೇಕು. ಯಾವ ಗುಟ್ಟುಗಳು ಇಲ್ಲ, ಕೆಲವು ಮಾತ್ರ ಇರ್ತವೆ ಅಂತಿಲ್ಲ. ಎಲ್ಲ 28 ಕ್ಷೇತ್ರಗಳಲ್ಲೂ ಪ್ರತಿಷ್ಠೆ ತಗೊಂಡಿದೀವಿ, ಇವು ಎರಡೂ ತಗೊಂಡಿದೀವಿ. ಯಾವಾಗ ಎಲ್ಲ ಎಲೆಕ್ಷನ್ ಗಳು ಕೂಡ ಪ್ರತಿಷ್ಠೆಗೆ ತಗೊಂಡಿದ್ವಿ. ಈ ಶಿವಣ್ಣ ನಿಂತಿದ ಪ್ರತಿಷ್ಠೆ ತಗೊಂಡಿಲ್ಲ ಶಿವಣ್ಣ. ಅವು ಮೇಜರ್ ಕೈ ಹಿಡಿತವೆ, ಯಾಕಂತಂದ್ರೆ ನಾವು ನುಡಿದಂತೆ ನಡೆದಿದ್ದೀವಿ. ಬಂದ ತಕ್ಷಣ ಜಾರಿ ಮಾಡಿದ್ದೀವಿ, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು, ಜಾರಿ ಕೊಟ್ಟಿದ್ದೀವಿ. ಅವಕ್ಕೆ ಈ ವರ್ಷ 5 ಗ್ಯಾರಂಟಿಗಳಿಗೆ 36,000 ಕೋಟಿ ಖರ್ಚು ಮಾಡಿದ್ದೀವಿ. ಮುಂದಿನ ವರ್ಷ 52,900 ರೂಪಾಯಿಗಳನ್ನು ಇಟ್ಟಿದ್ದೀವಿ. ಸೊ ಬಿಜೆಪಿ ಅವ್ರ ಥರ ಸುಳ್ಳು ಹೇಳಲ್ಲ, ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ. ನಾವು ಸಾಧನೆಗಳ ಮೇಲೆ ಅವಲಂಬನೆ ಆಗಿದೆ, ನಾವು ಏನು ಮಾಡಿದ್ದೀವಿ ಜನಗಳಿಗೆ, ಏನು ಹೇಳಿದ್ದೀವಿ, ಏನು ಮಾಡಿದ್ದೀವಿ, ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತಕ್ಕಂಥದ್ದು. ಜನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಕಳೆದ ಚುನಾವಣೆಯಲ್ಲಿ ಕೈ ಹಿಡಿದಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಈ ಸಾರಿನೂ ಕೂಡ ಆಶೀರ್ವಾದ ಮಾಡ್ತಾರೆ. ಅವಕ್ಕೆ ಅವರಿಗೆ ಸುಳ್ಳು ಹೇಳಿ ಅಭ್ಯಾಸ ಆಗ್ಬಿಟ್ಟದಲ್ಲ, ಅದ್ರಿಂದ ಇದೊಂದು ಸುಳ್ಳು ಹೇಳ್ತಾರೆ. ಅವ್ರಿಗೆ ನುಡಿದಂತೆ ನಡೆದಿಲ್ಲ ಅವ್ರು ಯಾವಾಗಲೂ. ಅವರು 2018 600 ಭರವಸೆಗಳು ಕೊಟ್ಟರು, ನಾಟ್ ಈವನ್ 10% ಆಫ್ ದೇಮ್ ಆರ್ ಇಂಪ್ಲಿಮೆಂಟ್. ನರೇಂದ್ರ ಮೋದಿಯವರು 15 ಲಕ್ಷ ತಂದು ಕೊಟ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ರೈತರ ಆದಾಯ ಡಬಲ್ ಮಾಡಿದ್ರ, ಅಚ್ಚೇ ದಿನ ತಗೊಬಂದ್ರ, ಮತ್ತೆ ಯಾಕೆ ನರೇಂದ್ರ ಮೋದಿಯವ್ರು ನಂಬ್ತಾರೆ? ಕೊಟ್ಟಿದ್ದೀವಿ, ಯಾಕಂದ್ರೆ ಆ ಕ್ಷೇತ್ರದ ಜನ ಯಾರಿಗೆ ಹೇಳ್ತಾರೋ ಅವ್ರಿಗೆ ಕೊಟ್ಟಿದ್ದೀವಿ. ನೋಡಿಯಪ್ಪ, ಜನ ಯಾರನ್ನ ಹೇಳ್ತಾರೋ ಅವ್ರಿಗೆ ಕೊಟ್ಟಿದ್ದೀವಿ, ಜನ ಯಾರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರಿಗೆ. ಕುಟುಂಬ ರಾಜಕಾರಣ ಅಲ್ಲ, ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು. ಹೇಳಿದಾರ ನೀನಿದ್ದ, ನೀನಿದ್ದೇನಪ್ಪ ಹಂಗೆ? ಅವ್ರು ಏನ್ ಹೇಳಿದಾರೆ ಅಂತಂದ್ರೆ, ನಾವು ಸಿದ್ದರಾಮಯ್ಯನವರು ಬಡವರಿಗೆ ಹಿಂದೆ ಮುಂದೆ ಎಲ್ಲ ಬಿಟ್ಬಿಡ್ತೀವಿ ಕಾಂಟೆಕ್ಸ್ಟ್ನ. ಸಿದ್ದರಾಮಯ್ಯನವರು ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ, 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಅವ್ರು ಗೆಲ್ಲಿಸ್ಬೇಕು ಅವ್ರಿಗೆ ಅಂತ ಹೇಳಿದ್ದಾರೆ, ಅವ್ರು ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ರಾಜೀನಾಮೆ ಕೊಡ್ಬೇಕು. ಆಯ್ತಪ್ಪ, ಎಲ್ಲ ಒಳ್ಳೆ ಕೆಲಸ ಮಾಡಿದ್ಮೇಲೆ ನಾವು ಗೆಲ್ಲಲೇಬೇಕಲ್ವಾ, ನುಡಿದಂತೆ ನಡೆದ್ಮೇಲೆ ಗೆಲ್ಲಬೇಕಲ್ವಾ, ಅದು ಹೇಳಿದ್ದಾರೆ ಅಷ್ಟೇ.